ಟೋಲ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟೋಲ್ ಸುತ್ತಮುತ್ತ ಎಚ್ಡಿಕೆಗೆ ಶುಭ ಕೋರಿದ ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು. ಏಕಾಏಕಿ ಫ್ಲೆಕ್ಸ್ಗಳನ್ನು ಕಿತ್ತು ಹಾಕಿದ ಟೋಲ್ ಸಿಬ್ಬಂದಿ ವಿರುದ್ಧ ಕಾರ್ಯಕರ್ತರ ಅಸಮಾಧಾನ ಭುಗಿಲೆದ್ದಿದೆ. ದೊಡ್ಡಬಳ್ಳಾಪುರದ ಮಾರಸಂದ್ರ ಬಳಿ ಇರುವಂತಹ ಟೋಲ್ ಈ ಒಂದು ಟೋಲ್ ಗೇಟ್ ಬಳಿ ಈ ಘಟನೆ ನಡೆದಿರುವಂತದ್ದು. ಪ್ರಶ್ನಿಸಲು ಹೋದ ಕಾರ್ಯಕರ್ತರ ಮೇಲೆ ಕೂಡ ಗೂಂಡಾಗಿರಿ ವರ್ತನೆ ಮಾಡಿದ್ದಾರೆ ಟೋಲ್ ಸಿಬ್ಬಂದಿ ಅಂತ ಕಾರ್ಯಕರ್ತರು ಆಕ್ರೋಶವನ್ನು ತೋಡಿಕೊಂಡಿದ್ದಾರೆ. ಸುಮಾರು ಅನ್ನೋದು ಈ ದಿವಸ ಬರ್ತವೇ ಇತ್ತು. ಸುಮಾರು ಒಂದು 150-200 ಫ್ಲೆಕ್ಸ್ ಹಾಕಿದ್ವಿ ನಾವು. ಏಕಾಏಕಿ ಟೋಲ್ನವರು ಕುಮಾರಸ್ವಾಮಿದು ಹಾಕಿದ್ದೀವಿ ಅಂತೇಳಿ ಉದ್ದೇಶಪೂರ್ವಕವಾಗಿ ಇವರು ಯಾವುದೋ ರಾಜಕೀಯ ಒಡೆದು ಮಣಿದು ಇವರು ನಮ್ಮ ಕುಮಾರಣ್ಣವ್ರಿಗೆ ಹಾಕಿರ್ತಕ್ಕಂಥ ಫ್ಲೆಕ್ಸ್ಗಳನ್ನೆಲ್ಲ ತೆರವುಗೊಳಿಸಿದ್ದಾರೆ. ನಾವು ಕೇಳಲಿಕ್ಕೆ ಬಂದರೆ ನ್ಯಾಯ ಕೇಳಿದ್ದು ಯಾಕೆ ತೆಗಿದ ಅಂತ ಕೇಳಕ್ಕೆ ಬಂದರೆ ನಮ್ಮ ಮೇಲೆ ಗೂಂಡಾಗಳು ದೌರ್ಜನ್ಯ ಮಾಡ್ತಿದ್ದಾರೆ, ನಾವು ಕೀಳದೆ ನೀನೇ ಅವನು ಕೇಳಕ್ಕಂತೇಳಿ ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬರ್ತಿದ್ದಾರೆ. ಅದಕ್ಕೋಸ್ಕರ ನಾವು ನ್ಯಾಯ ಬೇಕು, ನಮ್ಮ ಕಿತ್ತಾಕಿರ್ತಕ್ಕಂಥ ಫ್ಲೆಕ್ಸ್ಗಳನ್ನ ನಾವು ಮತ್ತೆ ಹಾಕ್ಕೊಡ್ಬೇಕು ಅಂತ ನಮ್ಮ ವಾದ ಮಾಡ್ತೀವಿ. ಅದಕ್ಕೆ ಪೊಲೀಸರನ್ನು ಕೂಡ ಯೂಸ್ ಮಾಡ್ಕೊಂತಿದ್ದಾರೆ, ಪೊಲೀಸರನ್ನು ಕರ್ಕೊಂಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಪರ್ಮಿಷನ್ ತಗೊಂಡಿದ್ರೆ ಫ್ಲೆಕ್ಸ್ ಕಟ್ಟ ಸರ್? ಪರ್ಮಿಷನ್ ಸರ್, ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಬಾರ್ದು ಅಂತ ಏನಿಲ್ಲ ಸರ್, ಎಲ್ಲ ಪಕ್ಷದವರು ಕಟ್ಟಿದ್ದಾರೆ, ನಾವು ಕಟ್ಟಿದ್ದೀವಿ, ನಮ್ಮ ವೈಯಕ್ತಿಕ ಕಟ್ಟಿಲ್ಲ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಿಗೂ ಕಟ್ಟಿದ್ದೀವಿ, ನಾವೊಬ್ಬ ಪ್ರಧಾನಮಂತ್ರಿ ಫೋಟೋ ಇದೆ, ಎಲ್ಲರೂ ಹಾಕೋದಕ್ಕೆ ಅವಕಾಶ ಇದೆ.